ಒಂದು ಬೆಕ್ಕು ಇಲಿನ್ನೇ ತಿನ್ನೋಕೆ ಅಂತ ಅದನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಆಗ ಹೋಗ್ಬೇಕಾದ್ರೆ ಇಲಿ ತಪಸ್ ಮಾಡ್ತಿದ್ದ ಋಷಿಯ ತೊಡೆ ಸಂದಿ ಹೋಗಿ ಔಸ್ಕೊಳ್ಳುತ್ತೆ. ಬೆಕ್ಕು ಅದು ಬರಲಿ ಅಂತ ಕಾಯ್ಕೊಂಡು ಕುಂತಿರುತ್ತೆ. ಋಷಿ ಕಣ್ಬಿಟ್ಟು ನೋಡಿದ್ರೆ ಅವ್ರ ಮುಂದೆ ಒಂದು ಬೆಕ್ಕು ಕೂತಿರುತ್ತೆ. ಆಗ ಋಷಿಗೆ ಗೊತ್ತಾಗುತ್ತೆ ತಮ್ಮ ತೊಡೆ ಸಂದಿ ಒಂದು ಇಲೇ ಇದೆ, ಅದು ನಾನು ಏನಾದರೂ ಈಗ ಎದ್ರೆ ಆ ಇಲಿನ ಬೆಕ್ಕು ತಿಂದ್ಬಿಡುತ್ತೆ ಅಂತ ಗೊತ್ತಾಗಿ ಋಷಿ ತಮ್ಮ ಮಂತ್ರಶಕ್ತಿಯಿಂದ ಇಲಿನ ಒಂದು ಸುಂದರವಾದ ಹುಡುಗಿಯಾಗಿ ಮಾಡ್ತಾರೆ. ಆಗ ಬೆಕ್ಕು ಅಲ್ಲಿಂದ ಹೊರಟೋಗುತ್ತೆ. ಸುಂದರವಾದ ಹುಡುಗಿ ವೇಷದಲ್ಲಿದ್ದ ಇಲಿನ ಋಷಿಗಳು ತಮ್ಮ ಸ್ವಂತ ಮಗಳಂತೆ ಸಾಕ್ತಾ ಇರ್ತಾರೆ. ಆಗ ಮಗಳು ವಯಸ್ಸಿಗೆ ಬಂದಾಗ ತಮ್ಮ ಮಗಳಿಗೆ ತನಗಿಂತಲೂ ತೇಜಸ್ಸಿಂದ ಕೂಡಿರೋನ ವರನನ್ನು ಹುಡುಕಿ ಮದುವೆ ಮಾಡಬೇಕು ಅನ್ನೋ ಆಸೆ ಋಷಿಗಳಿಗಿರುತ್ತೆ. ಆಗ ಇಡೀ ಜಗತ್ತನ್ನೇ ಬೆಳಗೋ ಸೂರ್ಯ ಋಷಿಗಳ ಗಮನಕ್ಕೆ ಬರ್ತಾರೆ. ಆಗ ಋಷಿಗಳು ತಮ್ಮ ಮಗಳನ್ನು ಕರ್ಕೊಂಡು ಸೂರ್ಯನ ಹತ್ರ ಬರ್ತಾರೆ. ತಮ್ಮ ಮಗಳು ಇವನ ಶಾಖನ ನನಗೆ ತಡ್ಕೊಳ್ಳೋಕ್ಕಾಗಲ್ಲ, ಇವ್ರು ನನಗೆ ಬೇಡ ಅಂತ ನಿರಾಕರಿಸ್ತಾಳೆ. ಅಲ್ಲಿಂದ ಮೇಘರಾಜನ ಹತ್ರ ಹೋಗ್ತಾರೆ. ಇವನು ಕಪ್ಪಾಗಿದ್ದಾನೆ, ನನಗೆ ಬೇಡ ಅಂತ ಹೋಗ್ತಾರೆ. ಆಗ ವಾಯು ಹತ್ರ ಹೋದಾಗ ಇವನು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇರ್ತಾರೆ ಅಂತ ನಿರಾಕರಿಸ್ತಾಳೆ. ಆಗ ಮತ್ತೆ ಪರ್ವತರಾಜನ ಹತ್ರ ಹೋದ್ರೆ ಅವ್ನು ನಿಂತಿತ್ತಲೇ ನಿಂತಿರ್ತಾರೆ, ನನಗೆ ಬೇಡ ಅಂತ ನಿರಾಕರಿಸ್ತಾಳೆ. ಆಗ ಪರ್ವತರಾಜ ಒಂದು ಸಲಹೆ ಕೊಡ್ತಾರೆ, ಅದೇನಂದ್ರೆ ನಾನು ಎಷ್ಟೇ ಗಟ್ಟಿ ಆಗಿದ್ರು ನನ್ನನ್ನೇ ಕೊರೆದು ಅಲ್ಲೇ ವಾಸ ಮಾಡೋ ಅಂತ ಮೂಷಿಕ ರಾಜನ ಹತ್ರ ಕರ್ಕೊಂಡೋಗಿ, ಬಹುಶಃ ಅವರಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾರೆ. ಆಗ ಮೂಷಿಕ ರಾಜನ ಹತ್ರ ಕರ್ಕೊಂಡೋದ ತಕ್ಷಣ ನನ್ನ ಮಗಳು ನನ್ಗೆ ಇವನೇ ಇರಲಿ, ಇವ್ರ ಜೊತೆನೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಋಷಿಗಳಿಗೆ ಅನಿಸಿತು ಭಗವಂತನ ಸೃಷ್ಟಿಯ ವಿರುದ್ಧ ನಮ್ಮದೇನು ನಡೆಯುವುದಿಲ್ಲ, ತಾನು ತನ್ನ ಮಂತ್ರ ಶಕ್ತಿಯ ಬಲದಿಂದ ಅತ್ಯಂತ ಸುಂದರ ಮನುಷ್ಯ ರೂಪ ಕೊಟ್ಟು ಅತಿ ಪ್ರೀತಿಯಿಂದ ಸಾಕಿದರೂ ನೈಸರ್ಗಿಕವಾಗಿ ದೇವರು ಏನು ಕೊಟ್ಟಿರುತ್ತಾನೋ ಅದೇ ಎಲ್ಲರಿಗೂ ಇಷ್ಟವಾಗುವುದು, ಪ್ರಕೃತಿಯ ವಿರುದ್ಧ ನಮ್ಮ ಎಲ್ಲ ಪ್ರಯತ್ನವೂ ನಿಷ್ಪ್ರಯೋಜಕವೇ ಎಂಬ ಅರಿವು ಉಂಟಾಯಿತು. ಋಷಿಗಳು ಹುಡುಗಿಯನ್ನು ಮತ್ತೆ ಇಲಿಯನ್ನಾಗಿ ಮಾಡಿ ಹೊರಟು ಅಲ್ಲಿಂದ ಹೊರಟು ಹೋದರು. ಎಷ್ಟು ನಿಜ ಅಲ್ವಾ ಸ್ನೇಹಿತರೆ, ನಾವೇನೇ ಅದ್ಲು ಬದಲು ಮಾಡೋಕ್ಕೋದ್ರು ಪ್ರಕೃತಿ ವಿರುದ್ಧ ಏನೂ ಮಾಡೋಕ್ಕೋಗಲ್ಲ, ಪ್ರಕೃತಿ ನಿಯಮದ ಪ್ರಕಾರನೇ ಎಲ್ಲನೂ ನಡೆಯೋದು.